ವಿಶೇಷವಾದಂತಹ ಕನ್ನಡ ರೂಪದ ಪ್ರಾರ್ಥನೆಯನ್ನು ಜಗದಂಬೆಯ ಸನ್ನಿಧಾನಕ್ಕೆ ಸಮರ್ಪಿಸೋಣ ಎಂದು ಸೇರಿ ಚಂಡಿಕೆ ಅಂತ ಹೇಳಿದ್ರೆ ಭಗವತಿಯ ಅತಿ ಉಗ್ರವಾದಂತಹ ಒಂದು ಸ್ವರೂಪ. ಯದ್ಭಯಾದ್ಯಾದಿ ಮಾತೋಜ ಸೂರ್ಯ ಸ್ತಪತಿ ಯದ್ಭಯಾದ ಇಂದ್ರಾಗ್ನಿ ನೃತ್ಯವಸ್ತದ್ವತ್ ತೇನ ಸಾ ಚಂಡಿಕಾಸ್ಮೃತ ಅಂತ ಹೇಳ್ತಾರೆ. ಅಂದ್ರೆ ಸೂರ್ಯನು ಪ್ರತಿ ದಿವಸವೂ ಕೂಡ ಬೆಳಕನ್ನು ಕೊಡ್ತಾನೆ, ಗಾಳಿಯು ತನ್ನ ಕರ್ತವ್ಯವನ್ನು ಬೀಸುವುದರ ಮೂಲಕವಾಗಿ ಮಾಡ್ತಾ ಇದೆ. ಅಂದ್ರೆ ಅದಕ್ಕೆ ಏನು ಕಾರಣ? ಅವೆಲ್ಲವೂ ಕೂಡ ಪಂಚಭೂತಗಳು ತಮ್ಮನ್ನು ನಿರ್ಮಿಸಲ್ಪಟ್ಟಂತಹ ಶಕ್ತಿಯ ಬಗ್ಗೆ ಗೌರವದಿಂದ ಅಥವಾ ಭಯದಿಂದ ತಮ್ಮ ತಮ್ಮ ಕರ್ತವ್ಯಗಳನ್ನು ಮಾಡ್ತಾ ಇದೆ ಅಂತ ಸೂಕ್ಷ್ಮ ಅರ್ಥ. ಹಾಗಿರುವಾಗ ಮನುಷ್ಯನಿಗೆ ಭಯ ಅಂತ ಹೇಳುವಂಥದ್ದು ಬೇಕು. ಭಯ ಇದ್ರೆ ಮಾತ್ರ ಸಾಮಾನ್ಯವಾಗಿ ಸರಿಯಾದಂತಹ ದಾರಿಯಲ್ಲಿ ಹೋಗಲಿಕ್ಕೆ ಸಾಧ್ಯ. ಹಾಗಿರುವಾಗ ಅದಕ್ಕೋಸ್ಕರವಾಗಿ ಭಗವತಿಯು ಚಂಡಿಕಾ ರೂಪವನ್ನು ಧಾರಣೆ ಮಾಡಿ ಸಪ್ತಶತಿಯಲ್ಲಿ ಹೇಳಿದಂತಹ ಮಹಾಮಹಾ ದೈತ್ಯರನ್ನು ಸಂಹಾರ ಮಾಡಿ ಶಿಷ್ಟರನ್ನು ಪರಿಪಾಲನೆ ಮಾಡಿದ್ದಾಳೆ ಎಂಬ ವಿಷಯವನ್ನು ಮಾರ್ಕಂಡೇಯ ಪುರಾಣದಲ್ಲಿ ಬರತಕ್ಕಂತಹ ಸಪ್ತಶತಿ ಶ್ಲೋಕದಿಂದ ನಾವು ತಿಳಿದುಕೊಳ್ಳಬಹುದು. ಹಾಗಿರುವಾಗ ಬಹಳ ವಿಶೇಷವಾದಂತಹ ಒಂದು ಆರಾಧನೆ. ಚಂಡಿ ಕಲ್ಪದಲ್ಲಿ 8-10 ರೀತಿಯ ಚಂಡಿಯ ವಿಧಾನಗಳನ್ನು ಹೇಳಿದ್ದಾರೆ. ರೂಪಚಂಡಿ, ನವಚಂಡಿ, ಸಿದ್ಧಿಚಂಡಿ, ಕಾಲರಾತ್ರಿ ಚಂಡಿ, ಮತ್ತೆ ನವಚಂಡಿ, ದಶಚಂಡಿ, ಮತ್ತೆ ಶತಚಂಡಿ, ಸಹಸ್ರಚಂಡಿ, ಅಯುತ ಚಂಡಿ, ಲಕ್ಷ ಚಂಡಿ ಎಂಬುದಾಗಿ. ಹಾಗಿರುವಾಗ ನಾವು ಹತ್ರ ಬಂದಿದ್ದೇವೆ. ಈಗ ಆ ಸಹಸ್ರಚಂಡಿ ಯಾಗವನ್ನು ಅಗಲ್ಪಾಡಿಯ ದೇವಿಯ ಸನ್ನಿಧಾನದಲ್ಲಿ ಎಲ್ಲರೂ ಕೂಡ ಸೇರಿಕೊಂಡು ಆ ದೇವಿಗೆ ಸೇವಾ ರೂಪದಲ್ಲಿ ಸಮರ್ಪಣೆ ಮಾಡಿದ್ದೇವೆ. ಮುಖ್ಯವಾಗಿ ಅಗಲ್ಪಾಡಿ ದೇವಸ್ಥಾನದ ತಂತ್ರಿಗಳನ್ನು, ಮುಖ್ಯ ಅರ್ಚಕರನ್ನು, ಆಡಳಿತ ಮಂಡಳಿಯ ಎಲ್ಲ ಸದಸ್ಯರನ್ನು, ಆಡಳಿತ ಮುಕ್ತೇಸರು ಇರ್ಬೋದು, ಸಹ ಮುಕ್ತೇಸರರು, ವೇದಮಾತಾ ಟ್ರಸ್ಟಿನ ಒಂದು ಸಹಯೋಗದೊಂದಿಗೆ, ಅದೇ ರೀತಿಯಾಗಿ ವೈದಿಕರ ಎಲ್ಲ ಕೂಡುವಿಕೆಯೊಂದಿಗೆ ಇವತ್ತು ಈ ಮಹಾಯಾಗ ಸಂಪನ್ನಗೊಂಡಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಈ ಸಮಯದಲ್ಲಿ ಶೃಂಗೇರಿ ಶಾರದಾ ಪೀಠಾಧೀಶ್ವರ ಜಗದ್ಗುರು ಭಾರತೀ ತೀರ್ಥ ಮಹಾಸನ್ನಿಧಾನಗಳವರನ್ನು, ತತ್ ಕನಕಮಲ ಸಂಜಾತ ಶ್ರೀಮದ್ ಜಗದ್ಗುರು ವಿದುಶೇಖರ ಭಾರತಿ ಮಹಾ ಸನ್ನಿಧಾನದವರನ್ನು, ನಮಗೆ ವಿದ್ಯೆಯನ್ನು ಕೊಟ್ಟಂತಹ ಕಾಂಚಿ ಕಾಮಕೋಟಿ ಪೀಠದ ಶ್ರೀಮದ್ ವಿಜಯೇಂದ್ರ ಸರಸ್ವತಿ ಶಂಕರ ವಿಜಯೇಂದ್ರ ಸರಸ್ವತಿ ಶ್ರೀಪಾದರನ್ನು ಕೂಡ ಸ್ಮರಣೆ ಮಾಡಿಕೊಳ್ತೇವೆ. ಅವರ ಅನುಗ್ರಹದಿಂದ ಇವತ್ತು ನಮ್ಮ ಸಮಾಜ ಬಹಳ ವಿಶೇಷವಾದಂತಹ ರೀತಿಯಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ಹಾಗಿರುವಾಗ ಬಹಳ ಇಂತಹ ಒಂದು ಸತ್ಕರ್ಮ ನಡೀಬೇಕು ಅಂತಾದ್ರೆ ನಮಗೆಲ್ಲ ಪೂರ್ವ ಜನ್ಮದ ಪುಣ್ಯ ಬೇಕು. ಹಿಂದಿನವರು ಸಮಾಜಕ್ಕೋಸ್ಕರವಾಗಿ, ದೇವಾಲಯಕ್ಕೋಸ್ಕರವಾಗಿ ಮಾಡಿದಂತಹ ತ್ಯಾಗದ ಫಲವನ್ನು ಇವತ್ತು ನಾವು ಅನುಭವಿಸ್ತಾ ಇದ್ದೇವೆ. ಅವರು ಆ ಸಮಯದಲ್ಲಿ ಎಷ್ಟು ಕಷ್ಟವನ್ನು ಪಟ್ಟಿದ್ದಾರೆ. ಒಂದು ದೇವರ 3 ಹೊತ್ತಿನ ಆರಾಧನೆ ನಡೀಬೇಕು, ಅದರಲ್ಲಿ ವಿಚಿತ್ತಿ ಬರಬಾರದು ಅಂತ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಅವರಿಗೆ ಗೊತ್ತು. ಆದರೆ ಅವರು ಆ ಬೆವರನ್ನು ಸುರಿಸಿ ಇವತ್ತು ಸಹಸ್ರ ಚಂಡಿಕಾ ಯಾಗವನ್ನು ನೆರವೇರಿಸುವಂತಹ ಭಾಗ್ಯವನ್ನು ಆ ಜಗದಂತೆ ನಮಗೆಲ್ಲರಿಗೂ ಕೂಡ ಅನುಗ್ರಹಿಸಿದ್ದಾರೆ. ಹಾಗೆ ಗೊತ್ತಿದ್ದು ಗೊತ್ತಿಲ್ಲದೆ ಮಾಡಿದಂತಹ ಸಕಲ ಅಪರಾಧಗಳನ್ನು ಕೂಡ ಕ್ಷಮಿಸಬೇಕು. ವಿಶೇಷವಾಗಿ ಜಗದಂಬೆಯ ಆರಾಧನೆಯನ್ನು ಯಾಕೆ ಮಾಡಬೇಕು ಅಂತ ಪ್ರಶ್ನೆ ಬರ್ತದೆ. ನಮಗೆ ದೇವಿ ಭಾಗವತವನ್ನು ನೋಡಿದ್ರೆ ಅದಕ್ಕೆಲ್ಲ ಕಥೆಗಳನ್ನು ಹೇಳ್ತಾರೆ ಅಂತ ಹೇಳಿದ್ರೆ ಉತ್ತರ ಆಗ್ತದೆ. ಬ್ರಹ್ಮ ವಿಷ್ಣು ಮಹೇಶ್ವರರಿಗೂ ಕೂಡ ಸೃಷ್ಟಿ ಸ್ಥಿತಿ ಲಯಗಳನ್ನು ನಾವು ಮಾಡಿತ್ತು ಅಂತ ಹೇಳುವಂತಹ ಅಹಂಕಾರವಾದಂತಹ ಸಂದರ್ಭದಲ್ಲಿ ಜಗದಂಬೆಯು ಒಂದು ವಿಶೇಷವಾದಂತಹ ವಿಮಾನವನ್ನು ಕಳಿಸ್ತಾರೆ ಉಳಿದಿರುವಂತಹ ಜಾಗಕ್ಕೆ. ಆ ಮೂವರನ್ನು ಕೂಡ ಕೂತ್ಕೊಳಿಸಿಕೊಂಡು ಆ ಜಗದಂಬೆಯ ದೂತರು ಅವರನ್ನು ಮೇಲೆ ಲೋಕಕ್ಕೆ ಕರೆದುಕೊಂಡು ಹೋಗುವಾಗ ಈ ಬ್ರಹ್ಮ ವಿಷ್ಣು ಮಹೇಶ್ವರರು ಅದೆಷ್ಟೋ ಸತ್ಯಲೋಕಗಳನ್ನು, ಅದೆಷ್ಟೋ ವೈಕುಂಠಗಳನ್ನು, ಅದೆಷ್ಟೋ ಕೈಲಾಸಗಳನ್ನು ಕಾಣ್ತಾರಂತೆ. ಇವರೆನಿಸಿದ್ದು ನಾನು ಮಾತ್ರ, ಇಡೀ ಸ್ಥಿತಿಯನ್ನು ಕಾಪಾಡುದು ನಾನು, ಸೃಷ್ಟಿಯನ್ನು ಮಾಡುದು ನಾನು, ಸಂಹಾರವನ್ನು ಮಾಡುದು ನಾನು ಅಂತ ಅಹಂಕಾರವನ್ನು ಬರ್ತಾ ಇದ್ದೆ. ಅದರ ಮೇಲೆ ಹೋಗುವಾಗ ಎಷ್ಟೋ ಬ್ರಹ್ಮ ವಿಷ್ಣು ಮಹೇಶ್ವರರಿದ್ದಾರೆ. ಕೊನೆಗೆ ಹೋಗಿ ಆ ವಿಮಾನ ಚಿಂತಾಮಣಿ ದ್ವೀಪದಲ್ಲಿ ಇಳಿದದಂತೆ. ಆಗ ಇಳಿದ ಕೂಡಲೇ ಬ್ರಹ್ಮ ವಿಷ್ಣು ಮಹೇಶ್ವರರು ಸ್ತ್ರೀಯರಾಗಿ ಪರಿವರ್ತನೆ ಹೊಂದುತ್ತಾರೆ. ಆಗ ಗೊತ್ತಾಯಿತು ಏನೋ ತಪ್ಪಾಗಿದೆ ಅಂತ. ಅವರ ದೂತರು ಒಳಗೆ ಕರ್ಕೊಂಡು ಹೋಗ್ತಾರೆ. ಸುಧಾಧಾರ ಸಾರೈ ಚರಕ ಯುಗಳಾಂತರ ವಿಗಲಿತೈ ಚಿಂತ
ಚಿಂತಾಮಣಿ ದ್ವೀಪ ಎಂತಹ ಸೌಂದರ್ಯದ ಹಾಗೆ ಬರ್ತದೆ, ಅಂತಹ ಚಿಂತಾಮಣಿ ದ್ವೀಪದಲ್ಲಿ ಆ ಮಹಾತಾಯಿ ಆರಾಧಿಸ್ತಾ ಇದ್ದಾಳೆ, ಹೋಗಿ ನಮಸ್ಕಾರವನ್ನು ಮಾಡ್ತಾಳೆ. ಆಗ ಹೇಳ್ತಾಳೆ, ಜಗದಂಬೆ ನೀವು ಸೃಷ್ಟಿಸ್ಥಿತಿ ಲಯಗಳನ್ನು ಮಾಡಿದಂತಹ ಅಹಂಕಾರವನ್ನು ಪಟ್ಟ್ರಿ, ಅದರ ಮೇಲೆ ಬರುವಾಗ ನೋಡಿದಿರಲ್ಲ ನಿಮ್ಮಂತಹ ಎಷ್ಟು ಜನ ಬ್ರಹ್ಮವಿಷ್ಣು ಮಹೇಶ್ವರರಿದ್ದಾರೆ, ಅಹಂಕಾರವನ್ನು ಬಿಟ್ಟು ನೀವು ನಿಮ್ಮ ಕರ್ತವ್ಯವನ್ನು ಮಾಡಿ ಅಂತ ಅನುತ್ಯಗಳು ಅಂತ ದೇವಿ ಭಾಗವತದಲ್ಲಿ ಬರತಕ್ಕಂತಹ ಕಥಾ ಭಾಗ. ಅಂದ್ರೆ ಆ ಜಗದಂಬೆಯ ಪೂರ್ಣತೆ ಎಂದು ಹೇಳುವಂಥದ್ದು ಯಾವ ರೀತಿಯಲ್ಲಿ ಇರುವಂಥದ್ದು, ನನಗೆ ಶಕ್ತಿ ರೂಪಿಂಗ ಸಂಸ್ಥಿತ, ನಮ್ಮಲ್ಲಿರುವಂತಹ ಶಕ್ತಿ, ಶಕ್ತಿಯನ್ನು ಚೈತನ್ಯ ಅಂತ ಕರೀತೇವೆ. ಕೈಕಾಲುಂಟು, ಕಣ್ಣುಂಟು, ಕಿವಿ ಉಂಟು, ಮೂಗುಂಟು, ಅದೆಲ್ಲ ಅದರನ್ನ ಕೆಲಸ ಮಾಡಬೇಕು ಅಂತಾದ್ರೆ ಅದಕ್ಕೆ ಒಂದು ಶಕ್ತಿ ಬೇಕು, ಒಂದು ಚೈತನ್ಯ ಅಂತ ಬೇಕು. ಆ ಚೈತನ್ಯ ರೂಪದಲ್ಲಿ ಇಟ್ಟು ನಾವು ನಮ್ಮ ಕೆಲಸವನ್ನು ಮಾಡಲಿಕ್ಕೆ ಅವರು ಪ್ರೇರೇಪಣೆಯನ್ನು ಕೊಡ್ತಾ ಇದ್ದಾರೆ, ಅದು ನಮಗೆ ಗೊತ್ತಾಗುದಿಲ್ಲ ಅಷ್ಟೇ. ಹಾಗೆ ಭಾಗಂತಹ ಜಗದಂಬೆಯ ವಿಶೇಷವಾದಂತಹ ಆರಾಧನೆ ಮಾಡಿದ್ದಾಗಿದೆ. ಆಚಾರ್ಯರು ಒಂದು ಶ್ಲೋಕದಲ್ಲಿ ಹೇಳ್ತಾರೆ, ಶಂಕರಾಚಾರ್ಯರನ್ನು ಕ್ಷಣ ಕ್ಷಣ ನಾವು ನೆನಪು ಮಾಡಿಕೊಳ್ಬೇಕು, ನಮಗೆ ಗುರುಗಳಾಗಿದ್ದು ನಮಗೆ ಸರಿಯಾದಂತಹ ಮಾರ್ಗವನ್ನು ತೋರಿಸ್ತಾ ಇರುವವರು. ಹೇಳ್ತಾರೆ, ಶಾಸ್ತ್ರವು ಶರೀರ ಮೀಮಾಂಸ ದೇವಸ್ತು ಪರಮೇಶ್ವರ ಆಚಾರ್ಯ ಶಂಕರಾಚಾರ್ಯ ಸಂತುನೆ ಜನ್ಮ ಜನ್ಮನೆ ಅಂತ. ಅಂತಹ ಆಚಾರ್ಯರು ಜನ್ಮ ಜನ್ಮದಲ್ಲಿ ನಮಗೆ ಗುರುಗಳಾಗಿ ಸಿಗಬೇಕು ಅಂತ ಅಂತ ಆಚಾರ್ಯರು ಸ್ತೋತ್ರ ಮಾಡ್ತಾರೆ. ತನೀಯ ತವ ಚರಣ ಪಂಕೇರುಹಿ ಸಂಚಿನ್ಹಂ ವಿರಚಯತಿ ಲೋಕಾನ್ ವಿಗಲಂ ವಹತ್ಯೇನಂ ಶೌರಿಃ ಕಥಮಪಿ ಸಹಸ್ರೇಣ ಶಿರಸಾ ಕರಸಂಕ್ಷುಂದ್ಯೇನಂ ಭಜತಿ ಹಸಿತೋದ್ಧೂಲಮವಿಧಿಂ ಎಂಬಂತಹ ಒಂದು ಶ್ಲೋಕದಲ್ಲಿ ಒಂದು ರೀತಿಯ ಅರ್ಥವನ್ನು ಹೇಳಿ ತ್ವದನ್ಯ ಪಾಣಿಧ್ಯಾ ಅಂತ ಹೇಳುವಂತಹ ಒಂದು ಶ್ಲೋಕದಲ್ಲಿ ಹೇಳ್ತಾರೆ. ಬೇರೆ ಎಲ್ಲ ದೇವತೆಗಳಿಗೂ ಕೂಡ ಕೈಯಲ್ಲಿ ಅಭಯ ವರದೆ ಇತ್ಯಾದಿ ಮುದ್ರೆಗಳುಂಟು, ಅಥವಾ ಬೇರೆ ಬೇರೆ ಆಯುಧಗಳುಂಟು. ಜಗದಂಬೆ ನಿನಗೆ ಯಾವುದೇ ಆಯುಧಗಳ ಅಗತ್ಯ ಇಲ್ಲ, ನಿನ್ನ ಆಧಾರವಿಂದಗಳೇ ಕೇಳಿದ್ದನ್ನೆಲ್ಲವನ್ನೂ ಕೊಡುವಂತಹ ಶಕ್ತಿಯುತ ಉಳ್ಳದ್ದಾಗಿದೆ. ಆದ್ದರಿಂದ ಯಾವ ಭಕ್ತನು ನಿನ್ನ ಆಧಾರವಿಂದಗಳಿಗೆ ಶರಣು ಹೋಗ್ತಾನೋ ಅವನಿಗೆ ನೀನು ಪರಿಪೂರ್ಣ ಅನುಗ್ರಹವನ್ನು ಮಾಡ್ತೀನಿ ಅಂತ ಆಚಾರ್ಯರು ಆ ದೇವಿಯ ಸ್ತುತಿಯನ್ನು ಸೌಂದರ್ಯ ಲಹರಿಯಲ್ಲಿ ಭಗಭಗೆಯಾಗಿ ಮಾಡಿದ್ದಾರೆ. ಹಾಗಿರುವಾಗ ಹೇಳ್ತಾ ಒಂದು ಉದ್ದಾಗ್ತದೆ, ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡಿದಂತ ಆರಾಧನೆಯಿಂದ ಮಹಾತಾಯಿ ಸಂತೃಪ್ತರಾಗಬೇಕು. ಎಲ್ಲ ಸಮಸ್ತ ಭಕ್ತ ವೃಂದಕ್ಕೆ ಇಂತಹ ಯಾಗವನ್ನು ಮಾಡುವಾಗ ಯಾರು ಒಬ್ಬನಿಗೆ ಒಂದು ಸಮಾಜಕ್ಕೆ ಸಂಕಲ್ಪ ಮಾಡಲ್ಲ, ಆಸೆಯಲ್ಲೂ ಹಿಮಾಚಲವರ್ತಿ ನಿಖಿಲಾಸ್ತಿಕ ಭಕ್ತ ಮಹಾಜನನ ಅಂತ ಸಂಕಲ್ಪ ಮಾಡಿದ್ದೇವೆ. ಎಲ್ಲ ಆಸ್ತಿಕ ಭಕ್ತ ಮಹಾಜನತೆಗೆ ಆ ಮಹಾತಾಯಿ ಪರಿಪೂರ್ಣ ಅನುಗ್ರಹ ಪ್ರಸಾದವನ್ನು ಪ್ರಾಪ್ತಿ ಮಾಡಿಕೊಟ್ಟು ಕ್ಷೇಮ ಸ್ಥೈರ್ಯ ವೀರ್ಯ ವಿಜಯ ಅಭಯ ಆಯುರ ಆರೋಗ್ಯ ಐಶ್ವರ್ಯಾದಿಗಳನ್ನು ಪ್ರಾಪ್ತಿ ಮಾಡಿ ಬಂದಂತಹ ಬರುವಂತಹ ದುರಿತಗಳನ್ನೆಲ್ಲ ಉಪಶಮನ ಮಾಡಿಕೊಟ್ಟು ಆ ಜಗದಂಬೆಯ ದಿವ್ಯ ಚರಣಾರವಿಂದದಲ್ಲಿ ಅನನ್ಯವಾದಂತಹ ಭಕ್ತಿಶ್ರದ್ಧೆಯನ್ನು ಮಹಾತಾಯಿ ಅನುಗ್ರಹಿಸಬೇಕು. ನಾವಿಲ್ಲಿ ಮಾಡಿದಂತಹ ಜನ್ಮದಿಂದ ಏತತ್ಕ್ಷಣ ಮಾಡಿದಂತಹ ಸರ್ವ ಪಾಪಗಳನ್ನು ಪರಿಹಾರ ಮಾಡಿಕೊಟ್ಟು ನಮಗೆಲ್ಲರಿಗೂ ಕೂಡ ಒಳ್ಳೆಯ ಜ್ಞಾನವನ್ನು ಅನುಗ್ರಹ ಮಾಡಿಕೊಡಬೇಕು. ಅದೇ ರೀತಿಯಾಗಿ ಮಕ್ಕಳಿಗೆಲ್ಲ ಸದ್ವಿದ್ಯಾ ಸದ್ಬುದ್ಧಿಯನ್ನು ಪ್ರಾಪ್ತಿ ಮಾಡಿಕೊಟ್ಟು ದೇವಸ್ಥಾನವನ್ನು ನಡೆಸ್ತಾ ಇರುವಂತಹ ಆಡಳಿತ ಮಂಡಳಿಯವರಿಗೂ ಕೂಡ ಇದಕ್ಕಿಂತ ವೈಭವದಿಂದ ದೇವಿಯ ಆ ಒಂದು ಆರಾಧನೆಯನ್ನು ಮಾಡತಕ್ಕಂತಹ ಯೋಗಭಾಗ್ಯವನ್ನು ಅನುಗ್ರಹಿಸಿ ವೇದ ಮಾತಾ ಕೃಷ್ಣಿನ ವತಿಯಿಂದ ಮುಂದೆ ನಿರಂತರವಾಗಿ ವೇದ ಪಾರಾಯಣಾದಿಗಳು ಈ ಸನ್ನಿಧಾನದಲ್ಲಿ ನಡೆಯುವಂತಹ ಭಾಗ್ಯವನ್ನು ದೇವಿ ಅನುಗ್ರಹ ಮಾಡಿಕೊಟ್ಟು ಎಲ್ಲ ವೈದಿಕ ಸಮೂಹಕ್ಕೂ ಕೂಡ ಆಯುರಾರೋಗ್ಯ ಭಾಗ್ಯಗಳನ್ನು ಅನುಗ್ರಹಿಸಿ ಲೋಕಕ್ಕೆ ಬಂದಂತಹ ಸರ್ವವಿಧವಾದಂತಹ ದುರಿತಗಳನ್ನು ಉಪಶಮನ ಮಾಡಿಕೊಟ್ಟು ಸರ್ವ ಗ್ರಹಚಾರಗಳನ್ನು ಪರಿಹರಿಸಿ ಅವರವರ ಮನೆಗಳಲ್ಲಿ ಸುಖ ಸಂತೋಷ ಸಮೃದ್ಧಿಯ ಅನ್ಯೋನ್ಯತೆಯ ಪ್ರೀತಿ ವಿಶ್ವಾಸದ ವಾತಾವರಣವನ್ನು ಮಹಾತಾಯಿ ಅನುಗ್ರಹ ಮಾಡಿಕೊಡಬೇಕು. ಎಲ್ಲರ ಮನಸ್ಸಿನಲ್ಲಿಯೂ ಕೂಡ ನಮಗೆ ಒಂದೊಂದು ಆಕಾಂಕ್ಷೆಗಳುಂಟು, ಅದನ್ನೆಲ್ಲ ಪರಿಪೂರ್ಣ ಸಿದ್ಧಿ ಮಾಡಿಸಿಕೊಟ್ಟು ಯಾವಾಗಲೂ ಕೂಡ ಬಂದು ಆ ಅಗಲಿತಾಯಿ ದುರ್ಗಾ ಪರಮೇಶ್ವರಿಯ ಸೇವೆಯನ್ನು ದರ್ಶನವನ್ನು ಮಾಡತಕ್ಕಂತಹ ಯೋಗಭಾಗ್ಯವನ್ನು ಅನುಗ್ರಹಿಸಿ ಮುಖ್ಯವಾಗಿ ಆ ಬಿಂಬ ಮಧ್ಯದಲ್ಲಿ ದುರ್ಗಾ ಪರಮೇಶ್ವರಿಯು ಸಂಪೂರ್ಣ ಕಲಾಚೈತನ್ಯ ಯುಕ್ತರಾಗಿ ಭಕ್ತರಿಗೆಲ್ಲ ಪಲ್ಲ ಪರಮಾನುಗ್ರಹವನ್ನು ಪ್ರಾಪ್ತಿ ಮಾಡಿ ಲೋಕ ಕಲ್ಯಾಣವನ್ನು ಕೂಡ ಪ್ರಾಪ್ತಿ ಮಾಡಿಕೊಟ್ಟು ಎಲ್ಲ ಭಕ್ತರ ಮನೋವಾಂಛಿತ ಬಲಗಳನ್ನು ನೆರವೇರಿಸಿ ಪುನಃ ಯಾರ್ಯಾರು ಈ ಒಂದು ಮಹತ್ ಕಾರ್ಯಕ್ಕೆ ಸೇವೆಗಳನ್ನು ಮಾಡಿದ್ದಾರೆ, ಬೇರೆ ಬೇರೆ ರೀತಿಯಲ್ಲಿ ಸೇವೆಯನ್ನು ಮಾಡಿದ್ದಾರೆ ಹೇಳ್ತಾ ಅವರು ಗೊತ್ತಾಗ್ತದೆ, ಅವರೆಲ್ಲರಿಗೂ ಕೂಡ ಮಹಾತಾಯಿ ಪರಿಪೂರ್ಣ ಅನುಗ್ರಹವನ್ನು ಪ್ರಾಪ್ತಿ ಮಾಡಿ ನಾವು ಮಕ್ಕಳಿದ್ದೇವೆ, ಅವಳು ಜಗದಂಬೆಯ ಸ್ಥಾನದಲ್ಲಿದ್ದಾಳೆ. ಹಾಗಿರುವಾಗ ಕ್ಷುಧಾದೃಶಾಂತ ಜನನೀ ಸ್ಮರಂತಿಯಿಂದ ಹಸಿವೆಯಾದಾಗ ಬಾಯಾರಿಕೆಯಾದಾಗ ಅಮ್ಮ ಅಂತ ಹೇಳ್ತೇವೆ, ವಿಗ್ರಹ ಯಾರು ಅಪ್ಪ ಅಂತ ಹೇಳುವುದಿಲ್ಲ. ಹಾಗಿರುವಾಗ ಅಂತಹ ಜಗದಂಬೆಯ ಅನುಗ್ರಹವನ್ನು ನಮಗೆ ಪ್ರಾಪ್ತಿ ಮಾಡಿಕೊಟ್ಟು ನಮ್ಮನ್ನೆಲ್ಲರನ್ನು ಕೂಡ ಸಂಸಾರದಲ್ಲಿ ಉದ್ಧಾರ ಮಾಡಿ ಆ ಮೋಕ್ಷದ ಕಡೆಗೆ ಹೋಗುವಂತಹ ಒಂದು ಬುದ್ಧಿಯನ್ನು ಕೂಡ ಅನುಗ್ರಹಿಸಿ ಸಮಸ್ತ ಸನ್ಮಂಗಲವನ್ನು ಅನುಗ್ರಹಿಸಬೇಕು ಅಂತ ಎಲ್ಲ ಪರವಾಗಿ ಜಗದಂಬೆಯ ದಿವ್ಯ ಸನ್ನಿಧಾನದಲ್ಲಿ ಪ್ರಾರ್ಥನೆಯನ್ನು ಮಾಡಬಹುದು. ಹೇಳಬೇಕಲ್ಲ, ಸ್ವಸ್ತಿ ಶ್ರದ್ಧಾ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ.
ಮಹೇಶ್ವರಿ ಮಹಾದೇವಿ 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 ಮಹೇಶ್ವರಿ ಭವತ್ಯೇವ 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 ಜಗತೆ